ಪ್ರಮುಖ ನಾಯಕರ ಸಭೆಯಲ್ಲಿ ಅಸಮಾಧಾನ ಹೊರಹಾಕಿದ್ದಾರೆ ಸಿದ್ದರಾಮಯ್ಯ. ಸರ್ಕಾರ ಅಸ್ಥಿರಗೊಳಿಸೋದಕ್ಕೆ ನಾನು ಕಾರಣ ಎಂಬಂತೆ ಬಿಂಬಿಸಲಾಗ್ತಾ ಇದೆ, ಇದರ ಹಿಂದೆ ನಮ್ಮವರೇ ಇದ್ದಂಗೆ ಕಾಣ್ತಾ ಇದೆ ಅಂತ ಸಿದ್ದರಾಮಯ್ಯ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಸಿದ್ದರಾಮಯ್ಯರ ಮುನಿಸು ಕಂಡು ಗಾಬರಿಯಾಗಿದ್ದಾರೆ ಉಸ್ತುವಾರಿ ವೇಣುಗೋಪಾಲ್. ಸರ್ಕಾರ ಅಸ್ಥಿರಗೊಳಿಸೋದಕ್ಕೆ ನಾನು ಕಾರಣ ಎಂಬಂತೆ ಬಿಂಬಿಸಲಾಗ್ತಾ ಇದೆ, ಇದರ ಹಿಂದೆ ನಮ್ಮವರೇ ಇದ್ದಂಗಿದೆ, ನಮ್ಮವರೇ ಇದ್ದಂಗೆ ಕಾಣಿಸ್ತಾ ಇದೆ ಅಂತ ಸಿದ್ದರಾಮಯ್ಯ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಆ ರೀತಿ ಅಸಮಾಧಾನ ಹೊರಹಾಕ್ತಾ ಇದ್ದಂಗೆ ಉಸ್ತುವಾರಿ ವೇಣುಗೋಪಾಲ್ ಇದರಿಂದ ಗಾಬರಿಯಾಗಿದ್ದಾರೆ. ಆ ರೀತಿ ಯಾವ ಬೆಳವಣಿಗೆಯೂ ಆಗಿಲ್ಲ ಅಂತ ಸಮಜಾಯಿಷಿಯನ್ನ ಕೂಡ ಕೆಸಿ ವೇಣುಗೋಪಾಲ್ ಕೊಟ್ಟಿದ್ದಾರೆ. ಎಸ್, ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ಸುರೇಶ, ಬಾಹ್ಯ ಒತ್ತಡಗಳು ಅಥವಾ ಬಾಹ್ಯ ಸೆಳೆತಗಳು ಕಾಂಗ್ರೆಸ್ ಅನ್ನ ಕಾಡ್ತಾ ಇದ್ರೆ, ಒಳ ಜಗಳಗಳೇ ಮತ್ತೊಂದು ರೀತಿ ತಿಂತಾ ಇದೆ ಕಾಂಗ್ರೆಸ್ ಪಕ್ಷವನ್ನು. ಈಗ ಸಿದ್ದರಾಮಯ್ಯ ತಮ್ಮ ಅಸಮಾಧಾನ ಹೊರಹಾಕಿದ್ದಾರೆ, ಈ ಮೂಲಕ ದೊಡ್ಡದೊಂದು ಬಾಂಬ್ ಸ್ಫೋಟಿಸಿದ್ದಾರೆ. ಸೊ ಏನಾಗ್ತಾ ಇದೆ ಕಾಂಗ್ರೆಸ್ನಲ್ಲಿ? ಭಾವನ, ಹೌದು, ಒಂದು ಕಡೆ ಕಾಂಗ್ರೆಸ್ನ ಈ ಒಂದು ಬೆಳವಣಿಗೆಗಳೇನಿದೆ ಅಂದ್ರೆ ಆಪರೇಷನ್ ಕಮಲದಿಂದ ಶಾಸಕರನ್ನ ಸೆಳಿತಾ ಇದ್ದಾರೆ ಬಿಜೆಪಿ ಅವರು ಅನ್ನುವಂತ ಬೆಳವಣಿಗೆಗಳು ಏನ್ ನಡೀತಾ ಇದೆ ಅದು ಒಂದ್ ಕಡೆ. ಜಾರಕಿಹೊಳಿ ಬ್ರದರ್ಸ್ ಅಸಮಾಧಾನಗೊಂಡಿದ್ದಾರೆ, ಸರ್ಕಾರದ ವಿರುದ್ಧ ಅಸಮಾಧಾನವನ್ನು ಹೊರಹಾಕಿದ್ದಾರೆ ಅನ್ನುವಂಥದ್ದು ಒಂದ್ ಕಡೆ. ಇದೆಲ್ಲದರ ಜೊತೆಯಲ್ಲಿ ಇದೀಗ ಸಿದ್ದರಾಮಯ್ಯ ಅವರು ಯುರೋಪ್ ಪ್ರವಾಸ ಮುಗಿಸಿ ಬಂದ ಬಳಿಕ ಇವತ್ತು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಕೆ ಸಿ ವೇಣುಗೋಪಾಲ್, ದಿನೇಶ್ ಗುಂಡೂರಾವ್, ಪರಮೇಶ್ವರ್ ಹಾಗೂ ಈಶ್ವರ್ ಖಂಡ್ರೆ ಅವರು ಭೇಟಿ ಮಾಡ್ತಾರೆ. ಈ ಒಂದು ಭೇಟಿಯ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಒಂದ್ ರೀತಿ ಅಸಮಾಧಾನವನ್ನ ಹೊರಹಾಕ್ತಾರೆ. ಕಾಂಗ್ರೆಸ್ ನಲ್ಲಿ ಏನು ಇತ್ತೀಚಿನ ಬೆಳವಣಿಗೆಗಳು ನಡೀತಾ ಇದೆ, ಎಲ್ಲ ಬೆಳವಣಿಗೆಗಳಿಗೆ ನಾನೇ ಕಾರಣ ಅನ್ನುವಂತ ನಿಟ್ಟಿನಲ್ಲಿ ಬಿಂಬಿಸಲಾಗ್ತಾ ಇದೆ ಮಾಧ್ಯಮಗಳಲ್ಲಿ, ಈ ಒಂದು ರೀತಿಯಲ್ಲಿ ಬಿಂಬಿಸಲಾಗ್ತಾ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಅಸಮಾಧಾನವನ್ನ ಹೊರಹಾಕ್ತಾರೆ. ಸಿದ್ದರಾಮಯ್ಯನವರು ಅಸಮಾಧಾನವನ್ನ ಹೊರಹಾಕಿದನ್ನ ಕಂಡಂತ ವೇಣುಗೋಪಾಲ್ ಒಂದು ಕ್ಷಣ ಗಾಬರಿ ಆಗ್ತಾರೆ, ಅದಕ್ಕೆ ಸಮಜಾಯಿಷಿಯನ್ನು ಸಹ ನೀಡೋದಕ್ಕೆ ಮುಂದಾಗ್ತಾರೆ. ಸಿದ್ದರಾಮಯ್ಯ ಅವರು ಹೇಳ್ತಾರೆ, ಕಳೆದ 5 ವರ್ಷಗಳ ಕಾಲ ನನಗೆ ಪಕ್ಷ ಒಂದು ಅವಕಾಶವನ್ನ ಸಹ ಕೊಟ್ಟಿತ್ತು, ನಾನು ಅಂತ ಒಂದು ಕೆಲಸವನ್ನ ಮಾಡೋದಿಲ್ಲ ಅನ್ನುವಂಥದ್ದು ನಿಮ್ಮ ಗಮನಕ್ಕೆ ಇಲ್ವಾ, ಇಂಥದ್ದು ಆಗದೇ ಇರೋ ರೀತಿಯಲ್ಲಿ ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್ ಮೇಲೆ ಇರುತ್ತಲ್ವಾ ಅನ್ನುವಂತ ನಿಟ್ಟಿನಲ್ಲಿ ಅಸಮಾಧಾನವನ್ನ ಹೊರ ಹಾಕ್ತಾರೆ. ಅಂತ ಸಂದರ್ಭದಲ್ಲಿ ಎಲ್ಲಾ ನಾಯಕರು ಸಹ ಅಂದ್ರೆ ದಿನೇಶ್ ಗುಂಡೂರಾವ್ ಇರ್ಬೋದು, ವೇಣುಗೋಪಾಲ್ ಇರ್ಬೋದು, ಪರಮೇಶ್ವರ್ ಇರ್ಬೋದು, ಎಲ್ಲರೂ ಸಹ ಸಿದ್ದರಾಮಯ್ಯ ಅವರನ್ನ ಸಮಾಧಾನಗೊಳಿಸ್ತಾರೆ. ಇದೆಲ್ಲದರ ನಡುವೆ ಸಚಿವ ಸಂಪುಟ ವಿಸ್ತರಣೆ ಬಗ್ಗೆ ಒಂದಷ್ಟು ಮಾತುಕತೆಗಳನ್ನ ನಡೆಸ್ತಾರೆ. ಆದ್ರೆ ಇದೀಗಷ್ಟೇ ವಿದೇಶ ಪ್ರವಾಸದಿಂದ ಬಂದಂತ ಸಿದ್ದರಾಮಯ್ಯ ಈ ಎಲ್ಲಾ ಬೆಳವಣಿಗೆಗಳಿಂದ ಒಂದಷ್ಟು ಅಸಮಾಧಾನಗೊಂಡಿರೋದ್ರಿಂದ ಒಂದೆರಡು ದಿನಗಳ ಬಿಟ್ಟ ನಂತರ ಸಚಿವ ಸಂಪುಟ ವಿಸ್ತರಣೆ ಬಗ್ಗೆ ಮಾತಾಡೋಣ ಅಂತ ಹೇಳಿ ಅವರೆಲ್ಲರನ್ನ ಕಳಿಸ್ಕೊಟ್ಟಿರುವಂತದ್ದು. ಹಾಗಾಗಿ ಎಲ್ಲೋ ಒಂದ್ ಕಡೆ ಹೊರಗಡೆ ನಡೀತಾ ಇರುವಂತಹ ಬೆಳವಣಿಗೆಗಳು ಕಾಂಗ್ರೆಸ್ಗೆ ಒಂದ್ ರೀತಿ ಪೆಟ್ಟು ಕೊಡ್ತಾ ಇದ್ರೆ, ಒಳಜಗಳಗಳು ಸಹ, ಒಳಗಿನ ಅಸಮಾಧಾನಗಳು ಸಹ ಕಾಂಗ್ರೆಸ್ ಪಕ್ಷಕ್ಕೆ ಒಂದ್ ರೀತಿ ಪೆಟ್ಟು ಕೊಡ್ತಾ ಇರುವಂತದ್ದು ನಿಜ ಅಂತ ಹೇಳ್ಬಹುದು. ಭಾವನಾ, ಧನ್ಯವಾದ ಸುರೇಶ್, ನಿಮ್ಮೆಲ್ಲ ಮಾಹಿತಿಗೆ.